ಈ ಚಿತ್ರದ ನಾಯಕಿ ಬಹಳ ಒಳ್ಳೆ ಮಾತು, ಬಹಳ ಒಳ್ಳೆ ಮಾತು ಅಮ್ಮ. ಅಂದರೆ ನಿಷ್ಕಲ್ಮಶವಾದ ಕೆಲಸಕ್ಕೆ, ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಪ್ರಕೃತಿ ನೆರವಾಗುತ್ತೆ ಅಂತ. ನೀನು ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ಸ್ನೇಹಿತರ ಜೊತೆಲಿ ಸೇರಿ ನಿನ್ನ ಕಷ್ಟಗಳ ಜೊತೆಲಿ ಸಿನಿಮಾ ಮಾಡಿದೀಯ. ನೇಚರ್ ಅಂದರೆ ಪ್ರಕೃತಿ, ಕನ್ನಡದ ಪ್ರಕೃತಿ ನಿನಗೆ ಸಹಾಯ ಮಾಡುತ್ತೆ. ಈ ವ್ಯಾಪಾರದ ಚಕ್ರವ್ಯೂಹದಲ್ಲಿ ನೀನು ಹೇಗೆ ನುಗ್ಗಿಯೋ ನಮಗೆ ಗೊತ್ತಿಲ್ಲ, ನಮಗಂತೂ ವ್ಯಾಪಾರ ಎಲ್ಲ ಗೊತ್ತಿಲ್ಲ. ಈ ವ್ಯಾಪಾರದ ಚಕ್ರವನ್ನು ನುಗ್ಗಿ ಅಲ್ಲಿಂದ ದುಡ್ಡು ತಂದು ಒಳ್ಳೊಳ್ಳೆ ಸಿನಿಮಾ ಮಾಡಪ್ಪ. ಕನ್ನಡ ಚಿತ್ರರಂಗಕ್ಕೆ ಗಡಿಯನ್ನು ದಾಟಿಸುವ ಶಕ್ತಿಯನ್ನು ಮಾಡು. ಇವಾಗೆಲ್ಲ ಎಲ್ಲ ಕಡೆ ಒಳ್ಳೆ ಸಿನಿಮಾ ಮಾಡಿ ಟೆಕ್ನಾಲಜಿ ಚೆನ್ನಾಗಿದ್ರೆ ಯಾವ ಭಾಷೆಗೆ ಬೇಕಾದರೂ ಸಿನಿಮಾ ಹೋಗುವಂತ ಒಂದು ಪರಿಸ್ಥಿತಿ ನಾವಿದ್ದೀವಿ. ಆದ್ರಿಂದ ಕನ್ನಡದ ವ್ಯಾಪಾರವನ್ನು ವಿಸ್ತರಿಸುವ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡು. ಇವತ್ತು ಶಿವಣ್ಣ, ವಿಜಯಣ್ಣ, ರಘುವಣ್ಣ, ತಾರಮ್ಮ, ಚಂದನವನದ ಅರ್ಧ ತಾರೆಯು ಇಲ್ಲೇ ಇದ್ದಾರೆ. ಚಟುವಟಿಕೆ ಶುರುವಾಗಿದೆ ಚಂದನವನದಲ್ಲಿ. ಈ ಕಾರ್ಯಕ್ರಮ ಕೂಡ ಪ್ರಾರಂಭದಲ್ಲಿ ಒಂಥರ ಸಂಕೋಚದಿಂದ ಸಂತೋಷದ ಕಡೆಗೆ ಟ್ರಾನ್ಸ್ಫರ್ ಆಯಿತು. ಚಿತ್ರರಂಗೂ ಅಷ್ಟೇ, ಚಟುವಟಿಕೆಗೆ ಪ್ರಾರಂಭವಾಗಿದೆ. ಕನ್ನಡಿಗರು ಸಂಕೋಚವನ್ನು ಬಿಟ್ಟು ಸಂತೋಷದ ಕಡೆ ಬರಲಿ. ಶಿವಣ್ಣ, ನೀವು ನಾಯಕರಾಗಬೇಕು ಅಂತ ರಘು ಒಳ್ಳೆ ಮಾತು ಹೇಳಿದ್ದಾರೆ. ನಾನು ಮತ್ತೆ ಇದನ್ನು ಅಪ್ಪುವಿನ ನೆನಪಿಗೆ ತಗೊಂಡು ಹೋಗಿದೆ. ಶಿವಣ್ಣನ ನಾಯಕತ್ವಕ್ಕೆ ನಾವೆಲ್ಲ ಅರ್ಜಿ ಹಾಕ್ತಾ ಇದ್ದೀವಿ. ಇವತ್ತು ಕನ್ನಡಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇಡೀ ನಾಡು ಕೇಳ್ತಾ ಇದೆ. ನಾವು ಸುಮ್ಮನೆ ರಂಗಕ್ಕೆ ಕೇಳಿದ್ರೆ ಸಾಕು, ಶಿವಣ್ಣ ಹೂವಂತಲಿ ಮಿಕ್ಕಿದ್ದು ನಾವು ನೋಡ್ಕೋತೀವಿ. ಕನ್ನಡಕ್ಕೆ ಏನಾಗಬೇಕು ಅಂತ ಅದಕ್ಕೆ ಗೊತ್ತಿದೆ. ನಾನು ಹೇಳ್ತಾ ಇದ್ದೇನೆ, ಕನ್ನಡ ಅಂದರೆ ಅದು ಆಟೋ, ಅಂದರೆ ಸ್ವಯಂ, ಅದು ತಾನಾಗಿ ಚಲಿಸುವ ಒಂದು ಶಕ್ತಿ. ಅದು ಏನು ಹೇಳುತ್ತೋ ಅದು ಕೇಳಿದ್ರೆ ನಾವು ಅದು ಪಾಡುವುದರ ಸಂಬಂಧತೆ. ಉದ್ಯಮದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರೋದ್ರಿಂದ, ಕಲೆಯ ಮುಖಾಂತರ ನಾವು ಮಾತಾಡೋದ್ರಿಂದ ಇದಕ್ಕೆ ಒಬ್ಬ ನಾಯಕ ಬೇಕು ನಮಗೆ. ಅವರು ನಾಯಕ, ನಾನು ಬಾರಿಸುವ ಗಾಯಕ. ಆಲ್ ದಿ ವೆರಿ ಬೆಸ್ಟ್. ಒಂದು ಕಡೆ ಬಂದು ಹೇಳಿದೆ, ನಮ್ಮ ಈ ಧನಂಜಯ ಇಷ್ಟು ದಿವಸ ಒಂದು ಲೋಡೆಡ್ ಶಾಂಪೇನ್ ಆಗಿದ್ದ, ಈಗ ಶಾಂಪೇನ್ ಓಪನ್ ಆಗಿದೆ. ಶಾಂಪೇನ್ ಓಪನ್ ಆಗಿರ್ತಕ್ಕಂಥ ಡಾಲಿಗೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ, ಒಳ್ಳೇದು ಕೋರ್ತಾ ಇದ್ದೀರಿ. ಕನ್ನಡದ ಪ್ರೇಕ್ಷಕರು ನಿಮ್ಮನ್ನು ಕಾಪಾಡ್ತಾರೆ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ. ಮುಖ್ಯವಾಗಿ ನಮ್ಮ ಈ ಚಿತ್ರದ ಸಂಗೀತ ನಿರ್ದೇಶಕ ವಾಸುಕಿ, ಅವನು ಮಹಾಸುಖಿ, ಅವನಿಗೆ ಮಹಾಸುಖಿ ಅವನು. ಅವನಿಗೆ ಸಿನಿಮಾಗಳು ನೂರಾರು ಮಾಡಬೇಕು ಅದೆಲ್ಲ ಏನಿಲ್ಲ, ಸುಖವಾಗಿರ್ತಾನೆ, ಕೈಗೆ ಸಿಕ್ಕಿದ್ನ ಚೆನ್ನಾಗಿ ಮಾಡ್ತಾನೆ. ಆಯ್ಲಿ, ಈತ ಇದನ್ನ ತಂದೆ, ಇವನ ದೊಡ್ಡಪ್ಪ, ಇವರೆಲ್ಲ ನನಗೆ ಭಾಳ ಕ್ಲೋಸು. ಸೊ ಈ ಮುದ್ದು ಹುಡುಗ ಕನ್ನಡ ಚಿತ್ರರಂಗದ ಸುಖಿ ಗಾಯಕ ಹಾಗೂ ಸುಖಿ ನಿರ್ದೇಶಕ ಹಾಗೂ ವಾಸುಕಿಯಾಗಿ ಆಶೀರ್ವಾದ ಮಾಡ್ತೀನಿ. ಕರಪ ಓಕೆ, ಅಂದರೆ ಧನಂಜಯ ಅಂದರೆ ಓಪನ್ ಆಗಿರೋ ಶಾಂಪೇನ್. ಓಕೆ, ಆಲ್ ದಿ ವೆರಿ ಬೆಸ್ಟ್. ಚಪ್ಪಾಳಿ ಕೇಳಿ.